ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ನಾನು ಕೇಶವ್ ಪ್ರಸಾದ್ ಭಾರತ ಈಗ ವಿಶ್ವದಲ್ಲೇ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಹೀಗಾಗಿ ಅನೇಕ ಬಿಸ್ನೆಸ್ ಅವಕಾಶಗಳನ್ನು ಉತ್ಸಾಹಿಗಳ ಮುಂದಿಟ್ಟಿದೆ ಮತ್ತೊಂದು ಕಡೆ ಡಿಜಿಟಲ್ ತಂತ್ರಜ್ಞಾನ ಕೂಡ ಅನೇಕ ವ್ಯಾಪಾರ ಅವಕಾಶಗಳನ್ನು ಹುಟ್ಟುಹಾಕಿದೆ ದೇಶದ ಭಾರೀ ಜನಸಂಖ್ಯೆ ಪರಿಣಾಮ ವಿಶ್ವದ ಪ್ರಮುಖ ಮಾರುಕಟ್ಟೆಯಾಗಿಯೂ ದೇಶ ಹೊರಹೊಮ್ಮಿದೆ ಆದ್ದರಿಂದ ಬಿಸ್ನೆಸ್ ಮಾಡೋರಿಗೆ ಅತಿ ದೊಡ್ಡ ಪ್ರಯೋಗಶಾಲೆ ಇದಾಗಿದೆ ಹಾಗಾದರೆ ಹೆಚ್ಚು ಲಾಭ ನೀಡಬಲ್ಲ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಇಲ್ಲಿ ನಾವು ನೋಡೋಣ ಇದರಲ್ಲಿ ಕೆಲವು ಬಿಸ್ನೆಸ್ ಪರಿಕಲ್ಪನೆಗಳು ಹೊಸದಾಗಿದ್ದರೆ ಕೆಲವೊಂದು ಐಡಿಯಾಗಳು ನಿಮಗೆ ಈಗಾಗಲೇ ತಿಳಿದಿರಬಹುದು ಆದರೆ ಅವುಗಳು ತಂತ್ರಜ್ಞಾನದ ನೆರವಿನಿಂದ ಹೊಸ ಅವಕಾಶಗಳನ್ನು ಸೃಷ್ಟಿಸಿರುವುದನ್ನು ನಾವು ಗಮನಿಸ್ಬೋದು ಮೊದಲನೇದಾಗಿ ಕ್ಲೌಡ್ ಕಿಚನ್ ಬಗ್ಗೆ ನೋಡೋಣ ಬೆಂಗಳೂರು ದಿಲ್ಲಿ ಮುಂಬೈ ಮೊದಲಾದ ನಗರಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕ್ಲೌಡ್ ಕಿಚನ್ ಎನ್ನುವ ಬಿಸ್ನೆಸ್ ಕಾನ್ಸೆಪ್ಟ್ ಬಹಳ ಜನಪ್ರಿಯವಾಗ್ತಾ ಇದೆ ನಿಮ್ಮ ಫುಡ್ ಬಿಸ್ನೆಸ್ ಶುರು ಮಾಡಲು ಇದು ಸ್ಮಾರ್ಟ್ ಆದ ಆಯ್ಕೆಯಾಗಿದೆ ಹಾಗಾದರೆ ಏನಿದು ಕ್ಲೌಡ್ ಕಿಚನ್ ಅಂತ ನೀವು ಕೇಳ್ಬೋದು ನಗರಗಳಲ್ಲಿ ಈಗ ಅನೇಕ ಮಂದಿಗೆ ಮನೆಯಲ್ಲಿ ಅಡುಗೆ ಮಾಡಲು ಸಮಯದ ಕೊರತೆ ಇದೆ ಗಂಡ ಹೆಂಡತಿ ಇಬ್ಬರು ದುಡಿತಾರೆ ಮನೆಗೆ ಬಂದಾಗ ದಡದಿರ್ತಾರೆ ಆನ್ಲೈನ್ ಮೂಲಕ ಆಹಾರವನ್ನು ಆರ್ಡರ್ ಮಾಡಿ ತರಿಸ್ಕೊಳ್ತಂಥದ್ದು ನಾವು ಕಾಮನ್ ಆಗಿ ನೋಡ್ತಾ ಇದ್ದೀವಿ ಈ ಟ್ರೆಂಡ್ ಹೆಚ್ಚುತ್ತಾ ಇರೋದರಿಂದ ಆಹಾರದ ವ್ಯಾಪಾರ ಜೋರಾಗಿದೆ ಪ್ರತಿದಿನ ರೆಸ್ಟೋರೆಂಟಿಗೆ ಹೋಗೋದು ಕೂಡ ಒಂಥರ ಲಕ್ಸುರಿ ಆಗೋದ್ರಿಂದ ಕ್ಲೌಡ್ ಕಿಚನ್ ಇವಾಗ ಉಪಯೋಗಕ್ಕೆ ಬರ್ತಾ ಇದೆ ಕ್ಲೌಡ್ ಕಿಚನಲ್ಲಿ ನೂರಾರು ಬಗೆ ಖಾದ್ಯಗಳನ್ನು ತಯಾರಿಸ್ತಾರೆ ಅವುಗಳನ್ನು ಗ್ರಾಹಕರು ಇದ್ದಲ್ಲಿಗೆ ಮಾರಾಟ ಮಾಡ್ತಾರೆ ಕ್ಲೌಡ್ ಕಿಚನ್ ಇದ್ದಲ್ಲಿ ಅಲ್ಲಿ ಅಡುಗೆ ಮಾತ್ರ ಮಾಡ್ತಾರೆ ರೆಸ್ಟೋರೆಂಟ್ ಮಾದರಿಯಲ್ಲಿ ಅಲ್ಲೇ ಆಹಾರವನ್ನು ಸೇವಿಸಲು ಆಗೋದಿಲ್ಲ ಜೊತೆಗೆ ನಾನಾ ಹೋಟೆಲ್ ರೆಸ್ಟೋರೆಂಟ್ ಬ್ರ್ಯಾಂಡ್ಗಳು ಕ್ಲೌಡ್ ಕಿಚನಲ್ಲಿ ತಮಗೆ ಬೇಕಾದಂಥ ಆಹಾರಗಳನ್ನು ಆರ್ಡರ್ ಮಾಡಿ ಅವರ ಬ್ರ್ಯಾಂಡ್ ಅಡಿಯಲ್ಲಿ ಮಾರಾಟವನ್ನು ಮಾಡ್ತಾರೆ ನೀವು ಕೂಡ ಕ್ಲೌಡ್ ಕಿಚನ್ ಶುರು ಮಾಡಿ ಲಾಭ ಮಾಡಬಹುದು ಚೆನ್ನಾಗಿ ನಡೆದ ಬಳಿಕ ಅದನ್ನೇ ಅಗತ್ಯವಿದ್ದರೆ ರೆಸ್ಟೋರೆಂಟ್ ಆಗಿಯೂ ಪರಿವರ್ತಿಸಬಹುದು ಎರಡನಾಗಿ ವೆಡ್ಡಿಂಗ್ ಪ್ಲ್ಯಾನರ್ ಬಗ್ಗೆ ನೋಡೋಣ ಭಾರತದಲ್ಲಿ ಮದುವೆ ಕಾರ್ಯಕ್ರಮಗಳಿಗೆ ಜನ ಹಿಂದೆ ಮುಂದೆ ನೋಡದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಶ್ರೀಮಂತ ಕುಟುಂಬಗಳಂತೂ ಕೋಟಿಗಳ ಲೆಕ್ಕದಲ್ಲಿ ಅದ್ದೂರಿ ವಿವಾಹಗಳನ್ನು ನಡೆಸ್ತಾರೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮದುವೆಗಳಿಗೆ ಜನ ನಾಲ್ಕು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಮದುವೆ ಅಂದರೆ ನೂರಾರು ಬಗೆಯ ಸಿದ್ಧತೆಗಳು ಇರುತ್ತೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅಡುಗೆ ಆತಿಥ್ಯ ಅಲಂಕಾರ ಸಾರಿಗೆ ವ್ಯವಸ್ಥೆ ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ ಇವೆಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡುವ ವೆಡ್ಡಿಂಗ್ ಪ್ಲಾನರ್ ಈಗ ಲಾಭದಾಯಕ ಬಿಸ್ನೆಸ್ ಆಗಿ ಹೊರಹೊಮ್ಮಿದೆ ಮೂರನೇದಾಗಿ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ನೋಡೋಣ ನಗರ ಮತ್ತು ಪಟ್ಟಣಗಳಲ್ಲಿ ಇ ಕಾಮರ್ಸ್ ಕಂಪನಿಗಳಿಗೆ ತಮ್ಮ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸಲು ಒಂದು ನೆಟ್ವರ್ಕ್ ಬೇಕಾಗುತ್ತೆ ಸರಕುಗಳನ್ನು ನಾನಾ ಬಡಾವಣೆಗಳಲ್ಲಿ ನೀಡಬೇಕಾಗುತ್ತೆ ಹೀಗಾಗಿ ಸಣ್ಣ ಬಂಡವಾಳದಲ್ಲಿ ಡ್ರಾಪ್ ಶಿಪ್ಪಿಂಗ್ ಸೇವೆಯನ್ನು ನೀವು ಆರಂಭಿಸಬಹುದು ನಾಲ್ಕನೇದಾಗಿ ಪೆಟ್ ಕೇರ್ ಬಿಸ್ನೆಸ್ ಬಗ್ಗೆ ನೋಡೋಣ ನೀವು ಸಾಕುಪ್ರಾಣಿಗಳನ್ನು ಇಷ್ಟಪಡುವುದಿದ್ರೆ ಅವುಗಳ ಲಾಲನೆ ಪಾಲನೆ ಮಾಡುವ ಪೆಟ್ ಕೇರ್ ಸರ್ವಿಸ್ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು ಇವತ್ತು ಶ್ರೀಮಂತರಿಂದ ಮಧ್ಯಮ ವರ್ಗದ ಕುಟುಂಬಗಳ ತನಕ ಎಲ್ಲರೂ ಸಾಕುಪ್ರಾಣಿಗಳನ್ನು ಸಾಕಲು ಬಯಸ್ತಾರೆ ಹೀಗಾಗಿ ಪೆಟ್ ಕೇರ್ ಸರ್ವಿಸ್ ಬೆಳೆಯುತ್ತಿರುವಂತಹ ಒಂದು ಬಿಸ್ನೆಸ್ ಮಾದರಿಗಳಲ್ಲಿ ಒಂದಾಗಿದೆ ಕಡಿಮೆ ಬಂಡವಾಳದಲ್ಲಿ ಇದನ್ನು ಶುರು ಮಾಡಿ ಸಾಕಷ್ಟು ಲಾಭವನ್ನು ಗಳಿಸ್ಬೋದು ಐದನೇದಾಗಿ ಟ್ರಾವೆಲ್ ಏಜೆನ್ಸಿ ಬಗ್ಗೆ ನೋಡೋಣ ಭಾರತ ತನ್ನ ವೈವಿಧ್ಯಮಯ ಸಂಸ್ಕೃತಿ ನಿಸರ್ಗ ಸಹಜವಾದಂತಹ ಸೌಂದರ್ಯದಿಂದ ವಿಶ್ವದ ಪ್ರವಾಸೋದ್ಯಮ ವಲಯದಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ ಕರ್ನಾಟಕ ಕೂಡ ಟೂರಿಸಂ ಕ್ಷೇತ್ರದಲ್ಲಿ ಇತ್ತೀಚೆಗೆ ಸಾಕಷ್ಟು ಅಭಿವೃದ್ಧಿಗೆ ಅವಕಾಶಗಳನ್ನು ಸೃಷ್ಟಿಸಿದೆ ಅನ್ನು ನಾವು ನೋಡಿದ್ದೀವಿ ಹೀಗಾಗಿ ಟ್ರಾವೆಲ್ ಏಜೆನ್ಸಿಯನ್ನು ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಿ ಲಾಭಗಳನ್ನು ಗಳಿಸ್ಬೋದು ಆರನೇದಾಗಿ ಸಾವಯವ ಕೃಷಿಯನ್ನು ನೋಡೋಣ ಜನ ಈಗ ಪ್ರತಿಯೊಂದನ್ನು ಸೂಪರ್ ಮಾರ್ಕೆಟಿಂದ ತರಬೇಕು ಅಂತ ನಿರೀಕ್ಷೆ ಮಾಡ್ತಾ ಇಲ್ಲ ಸ್ಥಳೀಯವಾಗಿ ಬೆಳೆಯುವ ಸಾವಯವ ಆಹಾರ ಪದಾರ್ಥಗಳನ್ನು ಕೂಡ ಅವರು ಇಷ್ಟಪಡ್ತಾರೆ ಇದರ ಪರಿಣಾಮ ಒಂದೆರಡು ಎಕರೆ ಸಣ್ಣ ಕೃಷಿ ಭೂಮಿ ಇರುವಂಥ ವ್ಯಾಪ್ ರೈತರು ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕ ಅನ್ನು ಶುರು ಮಾಡ್ಬೋದು ಏಳನೇದಾಗಿ ಕೋಚಿಂಗ್ ಬಿಸಸ್ಸನ್ನು ನೋಡೋಣ ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ಅಥವಾ ಕೌಶಲ್ದಲ್ಲಿ ಸಾಕಷ್ಟು ಜ್ಞಾನ ಗಳಿಸಿದರೆ ನಿಮ್ಮದೇ ಆದ ಕೋಚಿಂಗ್ ಬಿಸಸನ್ನು ಶುರು ಮಾಡ್ಬೋದು ಅತಿ ಕಡಿಮೆ ಖರ್ಚಿನಲ್ಲಿ ಲಾಭವನ್ನು ಕೂಡ ಮಾಡ್ಬೋದು ಆದರೆ ಈ ವಿಷಯದಲ್ಲಿ ಉತ್ತಮವಾದ ಜ್ಞಾನ ಇಂಟರ್ನೆಟ್ ಸೌಲಭ್ಯ ಸಮಯ ಮತ್ತು ತಾಳ್ಮೆ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಎಂಟನೆಯದಾಗಿ ವಿಡಿಯೋ ಎಡಿಟಿಂಗ್ ಬಿಸಸ್ಸನ್ನು ನೋಡೋಣ ನಿಮಗೆ ವಿಡಿಯೋಗಳನ್ನು ತಯಾರಿಸುವ ಮತ್ತು ವಿಡಿಯೋಗಳನ್ನು ಎಡಿಟ್ ಮಾಡುವ ಕೌಶಲ ಗೊತ್ತಿದ್ದರೆ ಅದನ್ನೇ ಸಣ್ಣ ಬಂಡವಾಳದಲ್ಲಿ ಉತ್ತಮ ಬಿಸ್ನೆಸ್ ಆಗಿ ಪರಿವರ್ತಿಸ್ಬೋದು ಇತ್ತೀಚಿನ ವರ್ಷಗಳಲ್ಲಿ ವಿಡಿಯೋ ಕಂಟೆಂಟ್ಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಮಾಧ್ಯಮ ಸಮೂಹದಲ್ಲಿ ವಿಡಿಯೋಗಳಿಗೆ ಆದ್ಯತೆ ಸಿಗುತ್ತೆ ಒಂಬತ್ತನೇದಾಗಿ ಇಂಟೀರಿಯರ್ ಡಿಸೈನಿಂಗ್ ಇಂಟೀರಿಯರ್ ಬಿಸ್ನೆಸ್ ಇವಾಗ ಲಾಭದಾಯಕ ಇಂಡಸ್ಟ್ರಿಯಾಗಿ ವೇಗವಾಗಿ ಬೆಳೀತಾ ಇದೆ ಜನರಿಗೆ ತಮ್ಮ ಮನೆ ಕಚೇರಿ ಕಾರ್ಖಾನೆ ಸಂಸ್ಥೆಗಳು ಕೇವಲ ಕಟ್ಟಡಗಳಾಗಿರದೆ ಅವುಗಳು ಬಹಳ ಸುಂದರ ಆಗಿರಬೇಕು ಅವುಗಳ ವಿನ್ಯಾಸ ಬಣ್ಣ ಲೈಟಿಂಗ್ ಅಲಂಕಾರ ಬಹಳ ಚೆನ್ನಾಗಿರಬೇಕು ಅಂತ ಅವರು ಬಯಸ್ತಾರೆ ಹೀಗಾಗಿ ಇಂಟೀರಿಯರ್ ಡಿಸೈನಿಂಗ್ಗೆ ಸಾಕಷ್ಟು ಬೇಡಿಕೆ ಈಗ ಉಂಟಾಗಿದೆ ಹತ್ತೊಂದದಾಗಿ ಇ ಕಾಮರ್ಸ್ ಬಿಸ್ನೆಸ್ ಅನ್ನು ನೋಡೋಣ ನೀವು ನಿಮ್ಮದೇ ಇ ಕಾಮರ್ಸ್ ಬಿಸ್ನೆಸ್ ಶ್ಟೋರನ್ನು ಆರಂಭಿಸ್ಬೋದು ಯಾವ ರೀತಿಯ ಉತ್ಪನ್ನಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಬಹುದು ಯಾವುದಕ್ಕೆ ಹೆಚ್ಚು ಬೇಡಿಕೆ ಇದೆ ಎಂಬುದನ್ನು ಮೊದಲು ಗುರುತಿಸಿ ಬಳಿಕ ನಿಮ್ಮ ಪರಿಕಲ್ಪನೆಯನ್ನು ಬೆಳೆಸ್ತಾ ಹೋಗಿ ಮಾರಾಟಗಾರರನ್ನು ಕಂಡುಕೊಳ್ಳಿ ಉತ್ಪನ್ನಗಳ ಸಾಗಣೆಗೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಆನ್ಲೈನ್ ಪೇಮೆಂಟ್ ಕೂಡ ಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳಿ ಜಾಲತಾಣಗಳ ಮೂಲಕವೇ ಬಿಸ್ನೆಸ್ನ ಪ್ರಚಾರವನ್ನು ಮಾಡ್ಬೋದು ಇಲ್ಲಿ ಹತ್ತು ಐಡಿಯಾಗಳನ್ನು ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ವಿವರಿಸಲಿದ್ದೀವಿ ಇಂಥ ಮತ್ತಷ್ಟು ಲಾಭದಾಯಕ ಬಿಸ್ನೆಸ್ ಐಡಿಯಾಗಳು ಖಂಡಿತವಾಗಿಯೂ ಇದೆ ಅವುಗಳನ್ನು ಕಂಡುಕೊಳ್ಳುವ ಆಸಕ್ತಿ ಮಾತ್ರ ಇರಬೇಕು ಆಗ ಲಾಭದಾಯಕ ವ್ಯಾಪಾರ ಮಾಡಲು ಹಾದಿ ಸುಗಮವಾಗುತ್ತೆ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ